ನಟಿ ಮದುವೆ ಆಗೋದು ಅಂದ್ರೆ ನಟನೆಯಿಂದ ನಿವೃತ್ತಿ ಆದ ಹಾಗೇನೆ ಬೇಡಿಕೆ ಕಳ್ಕೊತಾಳೆ ಎಂಬ ಅಭಿಪ್ರಾಯ ಚಾಲ್ತಿಯಲ್ಲಿದೆ. ಇದಕ್ಕೆ ನೀವೇನ್ ಹೇಳ್ತೀರಿ? ಹೌದು, ಈ ಒಂದು ಒಪಿನಿಯನ್ ಜನಗಳಿಗಿಂತ ಜಾಸ್ತಿ ನಮ್ಮ ಮೀಡಿಯಾದಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲೇ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಒಂದ್ಸಲ ಒಂದು ಹೀರೋಯಿನ್ ಮದುವೆ ಆಗ್ಬಿಟ್ರೆ ತಿರ್ಗಾ ಹೀರೋಯಿನ್ ನಾಯಕಿಯಾಗಿ ಆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಒಂದು ಗ್ಲಾಮರ್ ಕಳ್ಕೋತಾರೆ ಆ ಥರದ್ದೆ. ಜನಪ್ರಿಯ ನಟಿಯರನ್ನ ಮದುವೆ ಆಗೋಕೆ ಕೆಲವರು ಹಿಂಜರಿತಾರೆ, ಕೆಲವರಿಗೆ ಈಗೋ ಪ್ರಾಬ್ಲಮ್ ಕಾಡತ್ತೆ ಅಂತಾರೆ. ಈ ಮಾತುಗಳಿಗೆ ನೀವೇನಂತೀರಿ? ನನಗೆ ಯಾವುದೇ ವಿಧವಾದ ಈಗೋ ಕಾಡಲಿಲ್ಲ. ಮತ್ತೆ ನಾನು ಸೌಮ್ಯಾನ ಯಾವುದೇ ಪ್ರೊಫೆಷನ್ ಆಗಲಿ ಅವರ ಒಂದು ಫಿಲಮ್ ಆರ್ಟಿಸ್ಟ್ ತರ ಯಾವುದೇ ವಿಧವಾಗಿ ಏನು ನೋಡಲಿಲ್ಲ. ಸೊ ಅದರಿಂದ ನನಗೆ ಯಾವುದೇ ವಿಧವಾದ ಈಗೋ ಕಾಡಲಿಲ್ಲ. ಸೌಂದರ್ಯ, ಮದುವೆಯ ನಂತರ ನಿಮ್ಮ ಆದ್ಯತೆಗಳು ಬದಲಾಗಿದೆಯಾ? ಹೌದು, ಈಗ ಮುಂಚೆ ಅಂದ್ರೆ ಸಿಂಗಲ್ ಫೋಕಸ್ ಅಂದ್ರೆ ಫುಲ್ ಡೆಡಿಕೇಶನ್ ಕಾನ್ಸಂಟ್ರೇಷನ್ ಫುಲ್ ಸಿನಿಮಾ ಮೇಲೆ ಇರ್ತಿತ್ತು. ಈಗ ಮದುವೆ ಆದ್ಮೇಲೆ ಹೌದು ಕೇರ್ ಟೇಕಿಂಗ್ ಅಂತ ಹೇಳಿದ್ರಲ್ಲ, ಸೊ ನಾನು ಎಷ್ಟು ಕೇರ್ ತಗೋತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಹಾಗಾಗಿ ಸ್ವಲ್ಪ ನಾನು ನನ್ನ ಪ್ರೊಫೆಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಆ ಥರ ರೋಲ್ಸ್ ನನಗೆ ಯಾವುದು ಇನ್ನೂ ಬಂದಿಲ್ಲ. ಮದುವೆ ಆದ್ಮೇಲೆ ಒಂದು ಒಂಥರ ಫುಲ್ಲು ಡೆಡಿಕೇಟ್ ಮಾಡಿ ನಾನು ಆ ಥರ ಇನ್ಸ್ಪೈರ್ ಮಾಡೋ ರೋಲ್ ನನಗೆ ಇನ್ನೂ ಯಾವುದೋ ಬಂದಿಲ್ಲ ಅಂತ ಹೇಳಬೇಕು. ಸೊ ಹಾಗಾಗಿ ಸ್ವಲ್ಪ ಡೈವರ್ಷನ್ ಇರುತ್ತೆ, ಬಟ್ ಒಂದ್ಸಲ ಪ್ರೊಫೆಷನ್ ಅಂತ ಆದ್ಮೇಲೆ, ಬಿಕಾಸ್ ಐ ಆಮ್ ಅ ಥರೋ ಪ್ರೊಫೆಷನಲ್, ಒಂದ್ಸಲ ಕ್ಯಾರೆಕ್ಟ್ರು ಅಂತ ಇಳಿದ್ಮೇಲೆ 100% ಡೆಡಿಕೇಶನ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಡೆಫಿನೆಟ್ ಆಗಿ 100% ಡೆಡಿಕೇಶನ್ ಕೊಟ್ಟು ಮಾಡ್ತೇನೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮಿಬ್ಬರಲ್ಲಿ ಯಾವ ಸಮಾನ ಅಭಿರುಚಿಗಳು ಇದೆ? ಸಮಾನ ಅಭಿರುಚಿ ಅಂತ ಹೇಳಿದ್ರೆ ಫಿಲ್ಮ್ಸ್, ಐ ಥಿಂಕ್ ಖಂಡಿತವಾಗಿ ಅದೇ ನಾವು ಜಾಸ್ತಿ ಡಿಸ್ಕಸ್ ಮಾಡ್ತೀವಿ ಫಿಲ್ಮ್ಸ್ ಬಗ್ಗೆ. ಇಬ್ಬರಿಗೂ ಫಿಲ್ಮ್ಸ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಸಮಾನ ಅಭಿರುಚಿ ಅಂದ್ರೆ ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ಫಿಲ್ಮ್ಸ್. ನೀವಿಬ್ರು ಶಾಪಿಂಗ್ ಎಲ್ಲ ಓಡಾಡ್ತಿರಲ್ಲ, ಸೌಂದರ್ಯ ಅವರಿಗೆ ಜನ ಮುತ್ಕೊಳ್ಳೋದು ಎಲ್ಲ ನಿಮ್ಗೆ ಕಷ್ಟ ಅನ್ಸಲ್ವಾ? ಮೊದ್ಲು ಕಷ್ಟ ಆಗ್ತಾ ಇತ್ತು, ಈಗ ಆತರ ಎಲ್ಲ ಏನ್ ತೊಂದರೆ ಆಗ್ತಾ ಇಲ್ಲ. ಇಷ್ಟಪಟ್ಟು ಮದ್ವೆ ಆದ್ವಿ, ಇವಾಗ್ಲೂ ಇಷ್ಟಪಡ್ತಾ ಇದೀವಿ, ನಂತರನೂ ಇಷ್ಟಪಡ್ತಾ ಇದೀವಿ.